ರಹಸ್ಯಕಾರಿ ತಾಣವಾದ ಈ ಭೂಮಿಯ ಮೇಲೆ ಏನು ಬೇಕಾದರೂ ನಡೆಯಬಹುದು. ಇಂತಹ ಮಾತುಗಳಿಗೆ ಉದಾಹರಣೆ ಎಂಬಂತೆ ಬೆಂಗಳೂರಿನ ಆ ಒಂದು ಪ್ರದೇಶದಲ್ಲಿ ಎದುರಾಗುತ್ತಿರುವ ಚಕಿತವೇ ಸಾಕ್ಷಿಯಾಗಿದೆ. ಊಹೆಗೂ ನಿಲುಕದ ಅಂತಹ ಚಕಿತವೇ ನಮ್ಮ ಇಂದಿನ ಹಿಗೂ ಉಂಟೆ. ಬೆಂಗಳೂರಿನ ಆ ಪ್ರದೇಶದಲ್ಲಿ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತವೇನು, ವಿಸ್ಮಯವೇನು? ತಾಲಿಬಾನ್ ಆಕ್ರಮಣದಿಂದಾಗಿ ಇದೀಗ ಅಫ್ಘಾನಿಸ್ತಾನದಲ್ಲಿ ಬಾಂಬ್ಗಳ ಶಬ್ದ, ಮದ್ದುಗುಂಡುಗಳ ಶಬ್ದ ಸಾಮಾನ್ಯವಾಗಿ ಹೋಗಿದೆ. ಇಂತಹದ್ದೇ ಶಬ್ದ ಅಂದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಕೇಳಿಸಿತು. ಇದೇ ವರ್ಷ ಜುಲೈ ತಿಂಗಳಲ್ಲಿ ಬಾಂಬ್ ಸಿಡಿದಂತಹ ಶಬ್ದ ಬೆಂಗಳೂರಿನ ದಕ್ಷಿಣ ಭಾಗದ ಜನರನ್ನ ಮನೆಯಿಂದ ಆಚೆ ಬರುವಂತೆ ಮಾಡಿಬಿಟ್ಟಿತು, ಭಯವನ್ನ ಮೂಡಿಸಿಬಿಟ್ಟಿತು. ಕಳೆದ ವರ್ಷ ಮೇ ತಿಂಗಳಲ್ಲೂ ಇಂತಹದ್ದೇ ಭಾರೀ ಶಬ್ದ ಬೆಂಗಳೂರಿಗರನ್ನ ಬಿಚ್ಚಿ ಬೀಳಿಸಿತ್ತು. ಆದರೆ ಕಳೆದ ವರ್ಷ ಬಿಚ್ಚಿ ಬೀಳಿಸಿದ ಶಬ್ದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗಳಿಗೆ ವೈಮಾನಿಕ ಅಧಿಕಾರಿಗಳು ಉತ್ತರವನ್ನ ನೀಡಿದ್ರು. ಆ ಉತ್ತರವಾದರೂ ಏನು ಅಂದ್ರೆ, ಅದು ಯುದ್ಧ ವಿಮಾನದ ಶಬ್ದ ಎಂಬುದು. ಅದಕ್ಕೆ ಸೋನಿಕ್ ಬೂಮ್ ಅಂತ ಕರೆದಿದ್ರು. ಆದರೆ ಈ ವರ್ಷ ಜುಲೈ ತಿಂಗಳಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಕೇಳಿಸಿಕೊಂಡ ಬಾಂಬ್ ಸಿಡಿತದಂತಹ ಭಾರೀ ಶಬ್ದಕ್ಕೆ ಕಾರಣವೇನೆಂಬ ಪ್ರಶ್ನೆಗಳಿಗೆ ಉತ್ತರವೂ ಸಿಕ್ಕಿಲ್ಲ. ಭಾರೀ ಶಬ್ದವೊಂದು ಚಕಿತಗೊಳಿಸಿದ ರೀತಿಯಲ್ಲಿ ಬೆಂಗಳೂರಿನ ಆ ಒಂದು ಪ್ರದೇಶದಲ್ಲಿ ಒಂದು ಚಕಿತ ಎದುರಾಗುತ್ತಿದೆ. ಆ ಚಕಿತವಾದರೂ ಏನು ಅಂದ್ರೆ, ವಿಸ್ಮಯಕಾರಿ ಬೆಳಕೊಂದು ಕಾಣಿಸಿಕೊಳ್ಳುತ್ತಿರುವುದು. ಅಲ್ಲಿನ ಜನರ ಪ್ರಕಾರ ಆ ಪ್ರದೇಶದಲ್ಲಿ ರಾತ್ರಿಯ ಸಮಯದಲ್ಲಿ ಕಾಣಿಸಿಕೊಳ್ಳುವ ಆ ಬೆಳಕು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುತ್ತೆ. ಬೆಂಗಳೂರಿನ ಆ ಪ್ರದೇಶದ ಜನರ ಪ್ರಕಾರ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವ ಆ ಬೆಳಕಿನ ಬಣ್ಣ ಬಿಳಿಯತ್ತಾಗಿದೆ ಎಂಬುದು. ಒಂಥರ ವೈಟ್ಗೆ ಒಂಥರ ಇದು ಮಿಂಚಿದಂಗೆ ಆಗೋದು, ಈ ಮೂಲೆಯಿಂದ ಆ ಮೂಲೆಗೆ ಹೋಗೋದು. ವರ್ಷಾನು ವರ್ಷಗಳಿಂದ ಅಲ್ಲೇ ವಾಸವಾಗಿರುವ ಜನರ ಪ್ರಕಾರ ಆ ಬೆಳಕು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅಥವಾ ಅದರ ಆಸುಪಾಸು ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗೆ ಕಾಣಿಸಿಕೊಳ್ಳುವ ಬಿಳಿಯ ಬೆಳಕು ಅಚ್ಚರಿಗಳನ್ನ ಎದುರಾಗಿಸುತ್ತಂತೆ, ಜೊತೆಗೆ ಭಯಾನಕತೆಯನ್ನ ಎದುರಾಗಿಸುತ್ತಂತೆ. ಬೆಂಗಳೂರಿನ ಆ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವ ಬೆಳಕು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಭಯಾನಕತೆಯನ್ನ ಎದುರಾಗಿಸಿಬಿಟ್ಟಿತು. ಅದು ಹೇಗೆ ಅಂದ್ರೆ, ನಾಗರ ಹಾವಿನ ರೂಪದಲ್ಲಿ ಆ ಬೆಳಕು ನಾಗರ ಹಾವಿನ ರೂಪದಲ್ಲಿ ಭಯಾನಕತೆಯನ್ನ ಎದುರಾಗಿಸಿದ್ದಾದ್ರೂ ಯಾರಿಗೆ ಅಂದ್ರೆ, ರಿಯಲ್ ಎಸ್ಟೇಟ್ ಉದ್ಯಮಿ ಯತೀಶ್ ರವರಿಗೆ. ಅದೊಂದು ದಿನ ಎಂದಿನಂತೆ ಜಿಮ್ಗೆ ಹೋಗಲು ಜಿಮ್ ಡ್ರೆಸ್ ತೊಟ್ಟು ಸಿದ್ಧರಾದ ಯತೀಶ್ಗೆ ಒಂದು ಕೆಟ್ಟ ವಾಸನೆಯ ಮೂಗಿಗೆ ರಾಚಲು ನಿಂತಿತು. ಕೆಟ್ಟ ವಾಸನೆಯು ಎಲ್ಲಿಂದ ಬರುತ್ತಿದೆ ಅನ್ನೋದು ತಿಳಿಯಲಿಲ್ಲ. ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಕಾರ್ನಲ್ಲಿ ಜಿಮ್ ಕಡೆ ಹೋಗುತ್ತಿರಬೇಕಾದರೂ ಅದೇ ಕೆಟ್ಟ ವಾಸನೆ. ಕಾರಿನಲ್ಲಿ ಇಲಿ ಸತ್ತಿರಬೇಕು, ಆನಂತರ ಕ್ಲೀನ್ ಮಾಡಿಸೋಣ ಅಂತ ಹೇಳಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡುತ್ತಿರಬೇಕಾದ್ರೂ ಅದೇ ಕೆಟ್ಟ ವಾಸನೆ. ಜಿಮ್ ಮುಗಿಸಿಕೊಂಡು ಮನೆಗೆ ಹೋದಾಗಲೂ ಅದೇ ಕೆಟ್ಟ ವಾಸನೆ. ಏನಿರಬಹುದೆಂದು ಟ್ರ್ಯಾಕ್ ಪ್ಯಾಂಟ್ನ ಜೇಬಿಗೆ ಕೈ ಹಾಕಿದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಸತ್ತ ಹಾವೊಂದು ಪ್ಯಾಂಟ್ ಜೇಬಿನಲ್ಲಿ ಇದ್ದದ್ದು. ನನ್ನ ಪಾಕೆಟಲ್ಲಿ ಒಂದು ಹಾವು ಸತ್ತೋಗಿತ್ತು, ಅದು ಹೆಂಗೆ ಅನ್ನೋದು ಇವತ್ತು ಮಿಸ್ಟ್ರಿ. ಹಾವಿನ ಮರಿ 2 ಇಯರ್ಸ್ ಬ್ಯಾಕು, ನಾಗರಾವು. ನಾನು ಜಿಮ್ಗೆ ಹೋದೆ,
ಏನೋ ಇಲಿ ಸತ್ತಿದ ವಾಸನೆ, ಕಾರಲ್ಲಿ ಕೂತಿದ್ದೆ ಇಲಿ ಸತ್ತಿದ ವಾಸನೆ ಬರ್ತಾ ಇತ್ತು. ಕಾಲರಲ್ಲೆಲ್ಲ ಸತ್ತೋಗಿರ್ಬೇಕು, ಸರ್ವಿಸ್ ಕೊಡೋಣ ಅಂದ್ಬಿಟ್ಟು ಜಿಮ್ಗೆ ಹೋದೆ, ನಾಗರಭಾವಿ ಸರ್ಕಲಲ್ಲಿ ಜಿಮ್ಗೆ ಹೋದೆ ನಾನು. ಜಿಮ್ಗೆ ಹೋದ್ರೆ ಜಿಮಲ್ಲಿ ಸ್ಮೆಲ್ ಬರ್ತಾ ಇತ್ತು. ನಾನು ತಿರ್ಗ ಕರೆದು ನನಗೆ ಟ್ರೈನರ್ಗೆ, ಏನೋ ಸತ್ತೋಗಿರ್ಬೇಕು ನೋಡಪ್ಪ ವಾಸನೆ ಅಂತಿದೆ. ಏನಿಲ್ಲ, ನಾನು ತಿರ್ಗ ಪಾಕೆಟಲ್ಲಿ ಹಾಕ್ತೀನಿ, ವೆಟ್ ವೆಟ್ ಆಗಿದೆ ನೋಡಿದ್ರೆ ಹಾವು, ನಾಗರಾವ್ ಸತ್ತೋಗಿದೆ. ನಾಗರ್ ಹಾವಿನ ಮರಿ ಪ್ಯಾಂಟ್ ಜೇಬಿಗೆ ಹೇಗೆ ಬಂತು, ಅದು ಹೇಗೆ ಸತ್ಯತೆಂಬುದು ಇಂದಿಗೂ ವಿಸ್ಮಯವಾಗಿದೆ, ಭಯಾನಕವಾಗಿದೆ ಅಂತ ಹೇಳೋ ಯತೀಶ್ರ ಮನೆಯಲ್ಲಿ ಮತ್ತೊಂದು ವಿಚಿತ್ರವೇ ಎದುರಾಗಿಬಿಟ್ಟಿತು. ಹಾಗೆ ಎದುರಾದ ವಿಚಿತ್ರವೇ ಮನೆಯಲ್ಲಿ ದೊಡ್ಡದಾದ ಕಪ್ಪನೆಯ ನಾಗಸರ್ಪವು ಕಾಣಿಸಿಕೊಂಡಿತ್ತು. ಅಡುಗೆ ಮನೆಯಲ್ಲಿ ಹೆಡೆ ಎತ್ತಿ ನಿಂತದ್ದು. ಮತ್ತೆ ನಮ್ಮಅಮ್ಮ ಚಪಾತಿ ಮಾಡ್ತಾ ಇದ್ರು ಮನೇಲಿ, ಅದು ಸಿಟಿಲಿ ಹಾವು ಏನು ಇಲ್ಲ ಅಂತ. ನಮ್ಮ ಅಮ್ಮನ ಕಾಲ ಹತ್ರ ಹಾವು ಹಿಂಗೆ ಎಡೆ ಎತ್ಕೊಂಡು ನಿಂತಿದೆ ಸಿಟಿಲಿ, ನಾಗರಭಾವಲ್ಲಿ ಎಲ್ಲ ಫುಲ್ ಗ್ರಿಲ್ ಇದೆ, ಎಲ್ಲ ಇದೆ, ಎಲ್ಲ ಇದೆ, ಕಪ್ಪು ಅದು ಹಾವು. ತಿರ್ಗಾ ಸ್ನೇಕ್ ನೋಡಿದ್ದೀನಿ ನಾನು, ನಮ್ಮ ನಾಯಿ ಬೊಗಳ್ತಾ ಇತ್ತಲ್ಲ ಡೈನಿಂಗ್ ಟೇಬಲ್ ಹತ್ರ ನಿಂತು. ನಮ್ಮಅಮ್ಮ ಚಪಾತಿ ಮಾಡ್ತಾರೆ, ನನ್ನ ಬೈಕೊಂಡು ನಾನು ಟಿ ವಿ ನೋಡ್ತಾ ಇದ್ದೀನಿ. ಏನಕ್ಕೆ ಅಂತ ಎದ್ದು ಬಂದು ನೋಡ್ತೀನಿ, ಹಾವು ಅಲ್ಲಿ ನಿಂತಿದೆ, ನಮ್ಮಅಮ್ಮ ಕಾಲ ಹತ್ರ ಇದೆ ಹಾವು. ಏ ಅಮ್ಮ ಹಾವಿದೆ ಅಂತ ಅಂದ್ರೆ ನಮ್ಮಅಮ್ಮ ಹಂಗೆ ನಿಂತಿದ್ದಾರೆ, ಏನೂ ಮಾಡಲಿಲ್ಲ. ಆಮೇಲೆ ಹಾವಿಡಿಯವ್ರನ್ನ ಕರೆಸಿ ಹಾವು ಹಿಡಿದು ನಾಗರಭಾವಿಲಿ ಅಲ್ಲಿ ಶಿವನ್ ದೇವಸ್ಥಾನ ಹತ್ರ ಬಿಟ್ಟು ಯೂನಿವರ್ಸಿಟಿ ಹತ್ರ. ಅದಾದ್ಮೇಲೆ ಮತ್ತೆ ಹಾವು ಮನೇಲಿ ಒಂದು 6 ತಿಂಗಳು ಬಿಟ್ಟು. ಮತ್ತೆ ಮತ್ತೆ ಮನೆಗೆ ಹಾವುಗಳು ಬರುವಂತಹ, ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಳ್ಳುವಂತಹ, ಭಯವನ್ನ ಉಂಟು ಮಾಡುವಂತಹ ಸಂಗತಿಗಳು ಮುಂದುವರಿದವು. ಅದರ ಪರಿಹಾರಕ್ಕೆ ನಾನಾ ಕಡೆ ಹೋದರೂ ಸಹ ನಾಗರ ಹಾವಿನ ವಿಚಿತ್ರತೆ ನಿಲ್ಲಲಿಲ್ಲ. ಅದರ ಜೊತೆಗೆ ಹೊಸ ಹೊಸ ಸಮಸ್ಯೆಗಳು ಉದ್ಭವಿಸಲು ಆರಂಭಿಸಿದವು. ರಿಯಲ್ ಎಸ್ಟೇಟ್ ವ್ಯವಹಾರವು ಸರಿಯಾಗಿ ನಡೆಯದಂತಾಯಿತು. ಯತೀಶ್ರವರಿಗೆ ಯೋಚನೆ ಶುರುವಾಯಿತು, ಆತಂಕ ಶುರುವಾಯಿತು. ಇಂತಹ ಸಮಯದಲ್ಲಿ ಇವರ ತಾಯಿಯವರಿಗೆ ಒಂದು ವಿಷಯವೂ ಹೊಳೆಯಿತು. ಆ ವಿಷಯವಾದರೂ ಏನು ಅಂದ್ರೆ, ಎದುರಾಗುತ್ತಿರುವ ಸಮಸ್ಯೆಗಳಿಗೆ ಮೂಲ ಆ ಬೆಳಕೆಂಬುದು. ಎದುರಾಗುತ್ತಿರುವ ಹಾವಿನ ವಿಚಿತ್ರತೆಗೆ, ಎದುರಾಗುತ್ತಿರುವ ಹೊಸ ಹೊಸ ಸಮಸ್ಯೆಗಳಿಗೆ ಆ ಬೆಳಕೆ ಮೂಲವೆಂಬ ಸಂಗತಿಯು ಇವರ ತಾಯಿಯವರ ತಲೆಗೆ ಬಂದ ನಂತರ ನೀನು ಕೂಡಲೇ ಅಲ್ಲಿಗೆ ಹೋಗೆಂದು ಅವರು ಹೇಳಲು ನಿಂತರು. ತಾಯಿಯ ಒತ್ತಾಯದ ಮೇರೆಗೆ ಯತೀಶ್ ಬೆಳಕು ಕಾಣಿಸಿಕೊಳ್ಳುವ ಸ್ಥಳಕ್ಕೆ ಹೋದರು. ಬೆಳಕು ಕಾಣಿಸಿಕೊಳ್ಳುವ ಆ ಸ್ಥಳವಾದರೂ ಯಾವುದೆಂದರೆ ಈ ಆಲದ ಮರ. ಯತೀಶ್ರವರು ಕೆಲವೊಂದು ರಾತ್ರಿಗಳಲ್ಲಿ ಬೆಳಕು ಕಾಣಿಸಿಕೊಳ್ಳುವ ಈ ಆಲದ ಮರದ ಬಳಿಗೆ ಬಂದು ನನ್ನದು ತಪ್ಪಾಯಿತೆಂದು ಶರಣಾದ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ನಾಗರ ಹಾವಿನ ವಿಚಿತ್ರತೆ ನಿಂತು ಹೋಗಿತ್ತು. ರಿಯಲ್ ಎಸ್ಟೇಟ್ ವ್ಯವಹಾರ ಚೆನ್ನಾಗಿ ನಡೆಯಲು ಆರಂಭಿಸಿತು. ಲಾಸ್ಟ್ಗೆ ನಾವೇ ಬಂದು ಶರಣಾದ್ವಿ. ಇಲ್ಲಿ ನೆಗ್ಲಿಜೆನ್ಸಿ ಮಾಡಿದೀವಿ ನಾವು, ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಅವತ್ತೇ ಭಕ್ತಿಯಿಂದ ನಾನು ಪೂಜೆ ಮಾಡಿದ್ದೀನಿ, ಈ ಆಫೀಸ್ ಮಾಡಿಬಿಟ್ಟಿದ್ದೀನಿ, ತಿಂಗಳಿಗೆ 35-40 ಜನಕ್ಕೆ ಸಂಬಳ ಕೊಡಬೇಕು, ಕಂಪ್ನಿ ನಡೀತಾ ಇಲ್ಲ, ಕೋವಿಡ್ ಇನ್ನೂ ಅವಾಗ ಒಂದು ಸ್ಟಾರ್ಟ್ 2020 ಮಾಡಿದ್ಮೇಲೆ ಚೆನ್ನಾಗಾಯ್ತು ನನಗೆ, ಅಂದರೆ ಆ ಕೋವಿಡ್ ಟೈಮಲ್ಲೂ ಚೆನ್ನಾಗಾಯ್ತು ಬಿಸ್ನೆಸ್. ಈ ಮರದಲ್ಲಿ ಕಾಣಿಸಿಕೊಳ್ಳುವ ಬೆಳಕಿನ ಶಕ್ತಿಯು ಮರೆತಾಗ ಭಯವನ್ನ ಮೂಡಿಸುತ್ತೆ, ತಪ್ಪಾಯಿತೆಂದು ಶರಣಾದ್ರೆ ಅಭಯವನ್ನ ನೀಡುತ್ತೆ. ಇಂತಹ ಸಂಗತಿಗಳ ನಡುವೆ ಈ ಮರವನ್ನ ಯಾರಾದರೂ ಕತ್ತರಿಸಿದ್ರೆ ಅಂಥವರಿಗೆ ವಿಚಿತ್ರವಾದ ಶಿಕ್ಷೆಯನ್ನು ನೀಡದೇ ಇರೋದಿಲ್ಲ. ಇವರ ಹೆಸರು ವೆಂಕಟೇಶ್ ಅಂತ. ಇವರ ಅಣ್ಣನವರು ತಮ್ಮ ಮದುವೆಯ ಸಮಯದಲ್ಲಿ ಈ ಆಲದ ಮರದ ರೆಂಬೆಯನ್ನ ಕತ್ತರಿಸಿಬಿಟ್ಟರು. ಇವರ ಅಣ್ಣನವರು ಆಲದ ಮರದ ರೆಂಬೆಯನ್ನ ಕತ್ತರಿಸಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವಾದರೂ ಏನು ಅಂದ್ರೆ, ಇದ್ದಕ್ಕಿದ್ದಂತೆ ಆರೋಗ್ಯ ಸ್ಥಿತಿ ಹದಗೆಟ್ಟಿತ್ತು, ಬಹಳಷ್ಟು ಸೀರಿಯಸ್ ಆಗಿತ್ತು. ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸುತ್ತಿದರೂ ಸಹ ಎದುರಾದ ಸಮಸ್ಯೆ ದೂರಾಗಲಿಲ್ಲ. ಆನಂತರ ಇಲ್ಲಿ ಬಂದು ನನ್ನದು ತಪ್ಪಾಯಿತೆಂದು ಹೇಳಿಕೊಂಡ ನಂತರ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಈ ಮರಕ್ಕೆ ಕೈ ಹಾಕುವುದಿಲ್ಲ ಅಂತ ಹೇಳಿದ ನಂತರ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಿತ್ತು. ಭಾಳ ಸೀರಿಯಸ್ ಆಗ್ಬಿಟ್ಟು ಕಟ್ ಮಾಡಿ, ಮರ ಕಟ್ ಮಾಡಿದ ತಕ್ಷಣ ಆಮೇಲೆ ತಿರುಗಿ ಬಂದು ಆಯ್ತಪ್ಪ ತಪ್ಪಾಯ್ತು, ಯಾವತ್ತು ನಾವು ಥರ ನೀನು ಇದಕ್ಕೆ ಕೈ ಹಾಕಲ್ಲ ಅಂತ ಹೇಳಿದ್ಮೇಲೆ ಬೆಂಗಳೂರಿನ ಆ ಒಂದು ಪ್ರದೇಶದಲ್ಲಿರುವ ಕೆಲವೊಂದು ರಾತ್ರಿಗಳಲ್ಲಿ ಬೆಳಕು ಕಾಣಿಸಿಕೊಳ್ಳುವ ಈ ಆಲದ ಮರದ ರೆಂಬೆಗಳನ್ನು ಕತ್ತರಿಸಿದ ವ್ಯಕ್ತಿ 9 ಕೋಟಿಗಳನ್ನು ಕಳೆದುಕೊಂಡಂತಹ ಒಂದು ವಿಚಿತ್ರ ಇಲ್ಲಿ ನಡೆದಿದೆ.
ಆಲದ ಮರದ ರೆಂಬೆಗಳನ್ನು ಕತ್ತರಿಸಿ ಸುಮಾರು 9 ಕೋಟಿಗಳನ್ನು ಕಳೆದುಕೊಂಡ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ಯೋಗೇಶ್ ಕುಮಾರ್. ಆಲದ ಮರದ ರೆಂಬೆಗಳನ್ನು ಕತ್ತರಿಸಿ ಸುಮಾರು 9 ಕೋಟಿಗಳನ್ನು ಕಳೆದುಕೊಂಡ ಯೋಗೇಶ್ ಕುಮಾರ್ರ ಸಂಗತಿ ಒಂದು ಕಡೆಯಾದರೆ ಇಲ್ಲಿಗೆ ಬಂದು ಈ ಮರಕ್ಕೆ ಶರಣಾದಂತಹ ಗಾರೆ ಕೆಲಸಗಾರ ಆನಂದ್ಗೆ ಕೋಟಿ ಕೋಟಿಗಳು ಸಿಕ್ಕಿದವ. ವಿಸ್ಮಯಕಾರಿ ಆಲದ ಮರದಿಂದ ಕೋಟಿ ಕೋಟಿಗಳು ಹೋಗಿದ್ದು ಹೇಗೆ, ಕೋಟಿ ಕೋಟಿಗಳು ಬಂದದ್ದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಮರವನ್ನ ಕತ್ತರಿಸಿದ ಯೋಗೇಶ್ ಕುಮಾರ್ ಕೋಟಿ ಕೋಟಿಗಳನ್ನ ಕಳೆದುಕೊಂಡಿದ್ದು ಹೇಗೆ, ಗಾರೆ ಕೆಲಸಗಾರನಿಗೆ ಕೋಟಿ ಕೋಟಿಗಳು ಸಿಕ್ಕಿದ್ದು ಹೇಗೆ? ಯೋಗೇಶ್ ಕುಮಾರ್ ರವರು ಆಲದ ಮರದ ಪಕ್ಕದಲ್ಲಿರುವ ತಮ್ಮ ಜಾಗದಲ್ಲಿ ಫ್ಯಾಕ್ಟರಿಗಾಗಿ ಒಂದು ಶೆಡ್ ಕಟ್ಟಲು ನಿರ್ಧಾರ ಮಾಡಿದ್ರು. ಆ ಕಾರಣ ತಮ್ಮ ಸೈಟ್ ಕಡೆ ವಾಲಿಕೊಂಡಿದ್ದ ಆಲದ ಮರದ ರೆಂಬೆಗಳನ್ನ ಕತ್ತರಿಸಿಬಿಟ್ಟರು. ಆಳುಗಳನ್ನ ಇಟ್ಟು ಈ ವಿಸ್ಮಯಕಾರಿ ಆಲದ ಮರದ ರೆಂಬೆಗಳನ್ನ ಕತ್ತರಿಸಿದ ದಿನವೇ ಯೋಗೇಶ್ ಕುಮಾರ್ಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇನು ಅಂದ್ರೆ, ಮರವನ್ನ ಕತ್ತರಿಸುವ ಸಮಯದಲ್ಲಿ ಸ್ನೇಹಿತರೋರ್ವರು ಕೊಡಬೇಕಾಗಿದ್ದ 1,70,000 ರೂಪಾಯಿಗಳನ್ನ ತಂದುಕೊಟ್ಟರು. ಸ್ನೇಹಿತರೋರ್ವರು ಹಿಂತಿರುಗಿಸಿದ 1,70,000 ರೂಪಾಯಿಗಳನ್ನ ಜೇಬಿನಲ್ಲಿ ಇಟ್ಟುಕೊಂಡರು. ಮರವನ್ನ ಕತ್ತರಿಸಿದ ನಂತರ ಮನೆಗೆ ಹೋದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಜೇಬಿನಲ್ಲಿ ಹಣವಿಲ್ಲದೆ ಇದ್ದದ್ದು. ರಸ್ತೆಯಲ್ಲಿ ಹುಡುಕಿದ್ರು, ಆಲದ ಮರದ ಬಳಿ ಬಂದು ಹುಡುಕಿದ್ರು, ಹಣ ಸಿಗದೆ ಇದ್ದದ್ದು. ಮರನ್ ಕಟ್ ಮಾಡಿದೆ ಸರ್, ಈ ಶೆಡ್ ಕಟ್ಟುವಾಗ ರಂಬೆ ಈ ಮರಗಳನ್ನೆಲ್ಲ ಇದೆಲ್ಲ ಹೊಡೆದಿದ್ದು ನಾವೇನೆ, ನಾನೇ ನಿಲ್ಸ್ಬಿಟ್ಟು ಹೊಡೆಸಿದ್ದು ಸರ್. ನನ್ನ ಫ್ರೆಂಡು ಕಾಸು ಕೊಟ್ಟಿದ್ದೆ, 1,70,000 ರೂಪಾಯಿ ದುಡ್ಡು ತಂದ್ಕೊಟ್ಟು ಅಲ್ಲಿ ನಿಂತಿದ್ವಿ. ತಗೊಂಡು ನಾನು ಇಲ್ಲಿಂದ ಒಂದು 4 ಕಿಲೋಮೀಟರ್ ಹೋಗಿದ್ದೀನಿ ಅಷ್ಟೇ ಸರ್, ಅಮೌಂಟ್ ಇರಲಿಲ್ಲ ಜೋಬಲ್ಲಿ, ಮರ ಹೊಡೆದಿದ್ದ ದಿವಸನೇ. ವಿಸ್ಮಯಕಾರಿ ಆಲದ ಮರವನ್ನ ಕತ್ತರಿಸಿದ ದಿನದಿಂದಲೇ ಜೀವನದಲ್ಲಿ ವಿಚಿತ್ರಗಳು ನಡೆಯಲು ಆರಂಭಿಸಿದವ. ಮೊದಲನೇ ದಿನ 1,70,000 ರೂಪಾಯಿಗಳು ಹೋಗಿಬಿಟ್ಟವ. ಆನಂತರ ಯೋಗೇಶ್ ಕುಮಾರ್ ಕುಡಿಯುವುದನ್ನ ಕಲಿತರು, ಕ್ಲಬ್ಗೆ ಹೋಗೋದು, ಸದಾ ಜಗಳಗಳು, ಆಚೆಯೂ ಜಗಳ, ಮನೆಯಲ್ಲೂ ಜಗಳ, ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡರು. ತಾನು ಏನು ಮಾಡುತ್ತಿದ್ದೇನೆಂಬ ಅರಿವೇ ಇಲ್ಲದಂತಾಗಿ ಬಿಟ್ಟಿತು. ಶೆಡ್ ಕಟ್ಟಿ ಆರಂಭಿಸಿದ ಅಗರ್ಬತ್ತಿ ಉದ್ಯಮ ಲಾಸ್ ಆಗಿ ಹೋಯಿತು, ಅದನ್ನ ಮುಚ್ಚಲಾಯಿತು. ಚಟಗಳಿಗಾಗಿ ಆಸ್ತಿಗಳು ಹೋದವು, ಮನೆಗಳು ಹೋದವು, ಸುಮಾರು 8-9 ಕೋಟಿಗಳು ಹೋಗಿಬಿಟ್ಟವ. ಜೀವನ 7 ಅಧ್ವಾನ ಸರ್, ಕುಡಿಯೋ ಡ್ರಿಂಕ್ಸ್ ಮಾಡೋದು ಕಲಿತೆ, ಕ್ಲಬ್ಗೆ ಹೋಗೋದು, ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಒಂದು 8-9 ಕೋಟಿಗೆ ಹೋಗುತ್ತೆ ಸರ್ ಎಲ್ಲ ಕಳೆದಿರೋದೆಲ್ಲ. ಹುಮ್ಮಾರು ಪ್ರಾಬ್ಲಮ್ ಆಗೋಯ್ತು, ಕುಡಿಯೋದು, ಗಲಾಟೆ, ಜಗಳ ಮನೆಯಲ್ಲಿ, ಯಾರು ದೊಡ್ಡವರು ಅಂದ್ರೆ ದೊಡ್ಡವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ಅನ್ನಿಸ್ತಾನೆ ಇರಲಿಲ್ಲ ನನಗೆ. ನಾನು ನನ್ನ ತಂದೆಗೆ ಒಬ್ಬನೇ ಮಗ. ನನ್ನ ತಂದೆಯೇ ಬಹಳಷ್ಟು ಬೇಸರಗೊಂಡು ನೀನು ಇರೋದಕ್ಕಿಂತ ಸತ್ತು ಬಿಡೆಂದು ಹೇಳಿದ್ರು. ನಾನು ಆತ್ಮಹತ್ಯೆಗೆ ನಿರ್ಧಾರ ಮಾಡಿಬಿಟ್ಟೆ. ಈ ಸಮಯದಲ್ಲಿ ಸಂಬಂಧಿಗಳಾದ ಮರದಲ್ಲಿನ ಶಕ್ತಿಯನ್ನ ಮರೆತು ವಿಚಿತ್ರತೆಯನ್ನ ಅನುಭವಿಸಿದ್ದ ಯತೀಶ್ರವರ ತಲೆಗೆ ಒಂದು ವಿಷಯ ಹೊಳೆಯಿತು. ಆ ವಿಷಯವಾದ್ರೂ ಏನು ಅಂದ್ರೆ, ಯೋಗೀಶ್ರ ಸ್ಥಿತಿಗೆ ಮರವನ್ನ ಕಡಿದಿರುವ ಸಂಗತಿಯೇ ಕಾರಣ ಎಂಬುದು. ಅಂತಹ ಸಂಗತಿಯನ್ನ ಯತೀಶ್ರವರು ಯೋಗೀಶ್ಗೆ ತಿಳಿಸಿದ್ರು, ಮರಕ್ಕೆ ಶರಣಾಗುವಂತ ಹೇಳಿದ್ರು. ಆಗ ಯೋಗೀಶ್ರವರು ಮರಕ್ಕೆ ಶರಣಾದ ನಂತರ ತಮ್ಮದು ತಪ್ಪಾಯಿತೆಂದು ಹೇಳಿದ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಇದೀಗ ಯೋಗೇಶ್ ಕುಮಾರ್ ಅವರು ಕುಡಿತವನ್ನ ಬಿಟ್ಟಿರುವುದು, ಮನೆ ಮಂದಿಯೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು, ವ್ಯವಹಾರಗಳು ಕೈಗೂಡುತ್ತಿರುವುದು. ಯತೀಶ್ ಅವರು ನಮಗೆ ಫೋನ್ ಮಾಡಿ, ನಿನ್ಗೇನೋ ಹಿಂಗೆ ತೊಂದರೆ ಆಗ್ತೈತಲ್ಲ, ಬಂದು ಎಲ್ಲ ಇಲ್ಲಿ ಪೂಜೆ ಮಾಡಿದಾಗಿಂದ ನೆಮ್ಮದಿ ಆಗಿದ್ದೀನಿ ಸರ್, ಹಿಂಗೆ ನಡ್ಸ್ಕೊಂಡು ಹೋದ್ರೆ ಈ ಜಾಗನ ಫ್ರೀಯಾಗಿ ಕಲ್ಯಾಣ ಮಂಟಪ ಕೊಡೋಕೆ ಬಿಟ್ಟುಕೊಡ್ತೀನಿ. ಇವರ ಹೆಸರು ಶ್ರೀನಿವಾಸ್ ಅಂತ. ಹೈ ಬಿ ಪಿಯಿಂದ ಇವರ 2 ಕಿಡ್ನಿಗಳು ಫೇಲ್ಯೂರ್ ಆಗಿಬಿಟ್ಟವು. ಕಿಡ್ನಿಗಾಗಿ ನಡೆಸಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗಿ ಬಿಟ್ಟವು. ಕಾಲುಗಳು ಊದಿಕೊಂಡು ಎದ್ದು ಓಡಾಡಲಾಗದಂತಹ ಸ್ಥಿತಿ ಎದುರಾಯಿತು.
ಅಂತಹ ಸ್ಥಿತಿಯಲ್ಲಿದ್ದ ಇವರಿಗೆ ಓರ್ವರು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯೇ ಮೊಸರನ್ನ ಮತ್ತು ಬೇಯಿಸಿದ ಮೊಟ್ಟೆಯನ್ನ ಮರದ ಕೆಳಗೆ ಇಟ್ಟು ಕಷ್ಟವನ್ನ ನೀಗೆಂದು ಬೇಡಿಕೊಳ್ಳುವುದು. ಅಂತಹ ಸಲಹೆಯನ್ನ ಇವರು ಪಾಲಿಸಿದ್ರು. ಮರದ ಕೆಳಗೆ ಮೊಸರನ್ನ ಹಾಗೂ ಮೊಟ್ಟೆಯನ್ನಿಟ್ಟು ಬೇಡಿದ್ರು. ಅಂತಹ ಸಲಹೆಯನ್ನ ಪಾಲಿಸಿದ ನಂತರ ಒಂದು ಅಚ್ಚರಿ ಎದುರಾಗಿದೆ. ಹಾಗೆ ಎದುರಾದ ಅಚ್ಚರಿಯೇ ಓರ್ವರು ಕಿಡ್ನಿಯನ್ನ ನೀಡಲು ಮುಂದಾಗಿರುವುದು, ಎದ್ದು ಓಡಾಡುವಂತಾಗಿರುವುದು. ಓಡಾಡ್ತಾ ಇದ್ದೀನಿ, ಆರಾಮ ಓಡಾಡ್ತಾ ಇದ್ದೀನಿ. ಸ್ವಲ್ಪ ಕಿಡ್ನಿ ಸಮಸ್ಯೆ ಇತ್ತು, ಯಾರೋ ಡೋನರ್ ಸಿಕ್ಕಿದ್ದಾರೆ ಕೊಡ್ತೀನಿ ಅಂತ ಮುಂದಕ್ಕೆ ಬಂದಿದ್ದಾರೆ. ಯಾರು ಏನು ಬೇಡ್ಕೊಂತಾರೋ ಮೊಸರನ್ನ ಮೊಟ್ಟೆ ಇಟ್ಬಿಟ್ಟು ಅವರು ಏನು ಬೇಡ್ಕೊಂತಾರೋ, ನಮಗಿಂತ ಕಷ್ಟ ಇದೆ ಹಿಂಗಾಗಬೇಕು ಅಂತ ಬೇಡ್ಕೊಂಡ್ರೆ ಅದು ಖಂಡಿತ ಹಾಗೆ ಆಗ್ತದೆ. ಇವರ ಹೆಸರು ದಾಕ್ಷಾಯಿಣಿ ಅಂತ. ಮಗಳ ಮದುವೆ ಸಮಯದಲ್ಲಿ ಹಣಕ್ಕೆ ಬಹಳಷ್ಟು ಸಮಸ್ಯೆ ಎದುರಾಯಿತು. ಅಂತಹ ಸಮಯದಲ್ಲಿ ಆಲದ ಮರದ ಬಳಿ ಬಂದು ಇಲ್ಲಿನ ಪದ್ಧತಿಯಂತೆ ಮೊಸರನ್ನ ಮತ್ತು ಬೇಯಿಸಿದ ಮೊಟ್ಟೆಯನ್ನು ಇಟ್ಟು ಬೇಡಿದ ನಂತರ ಆಶ್ಚರ್ಯಕಾರಿ ರೀತಿಯಲ್ಲಿ ಹಣವು ಹೊಂದಾಣಿಕೆಯಾಯಿತು, ಮಗಳ ಮದುವೆಯಾಯಿತು. ಕೆಲವೊಂದು ರಾತ್ರಿಗಳಲ್ಲಿ ಬೆಳಕು ಕಾಣಿಸಿಕೊಳ್ಳುವ ಅಚ್ಚರಿಗಳನ್ನ ಅದ್ಭುತಗಳನ್ನು ಎದುರಾಗಿಸುತ್ತಿರುವ ಬೇಡಿ ಬರೋ ಜನರಿಗೆ ಅದೃಷ್ಟ ಕರುಣಿಸುವ ಈ ವಿಸ್ಮಯಕಾರಿ ಆಲದ ಮರದಲ್ಲಿನ ಶಕ್ತಿಯಾದರೂ ಯಾವುದು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಶ್ರೀ ಮುನೀಶ್ವರ ಸ್ವಾಮಿ. ನೂರಾರು ವರ್ಷಗಳಿಂದ ಅಚ್ಚರಿಗಳನ್ನ ಅದ್ಭುತಗಳನ್ನ ಎದುರಾಗಿಸುತ್ತಿರುವ ತನ್ನನ್ನ ಮರೆತ ಜನರಿಗೆ ಹಾವಿನ ರೂಪದಲ್ಲಿ ಸೂಚನೆ ನೀಡಿ ತನ್ನ ಬಳಿಗೆ ಬರುವಂತೆ ಮಾಡುವ, ಇಲ್ಲಿನ ನಿಯಮಗಳನ್ನ ಮೀರಿದವರಿಗೆ ಶಿಕ್ಷೆಯನ್ನ ವಿಧಿಸುವ, ಇಲ್ಲಿ ಶರಣಾದವರ ಕಷ್ಟಗಳನ್ನ ನೀಗುವ ಶ್ರೀ ಮುನೀಶ್ವರ ಸ್ವಾಮಿಯ ಈ ಮಂದಿರ ಇರೋದಾದ್ರೂ ಎಲ್ಲಿ ಅಂದ್ರೆ, ಈ ಮಂದಿರ ಇರೋದು ಬೆಂಗಳೂರು ನಗರದ ಜಾಲಹಳ್ಳಿಯ ಬಳಿಯಲ್ಲಿ. ಜಾಲಹಳ್ಳಿಯ ಅಯ್ಯಪ್ಪ ಸ್ವಾಮಿ ಮಂದಿರದ ಎದುರುಗಡೆ ರಸ್ತೆಯಲ್ಲಿ ಹೋದಾಗ ನಮಗೆ ಸಿಗುತ್ತೆ ಮಲ್ಲಸಂದ್ರ ಪ್ರದೇಶ. ಮಲ್ಲಸಂದ್ರದಲ್ಲಿರುವ ಐಡಿಯಲ್ ಆಂಗ್ಲ ಪ್ರೌಢಶಾಲೆಯ ಬಳಿಯಲ್ಲಿದೆ ವಿಸ್ಮಯಕಾರಿ ಆಲದ ಮರದ ಮುನೀಶ್ವರ ಸ್ವಾಮಿ ಮಂದಿರ. ಇಲ್ಲಿ ಅಚ್ಚರಿಗಳನ್ನ ಕಂಡಂತಹ ಯತೀಶ್ರವರು ಪ್ರತಿದಿನ ಅನ್ನದಾನದ ಉದ್ದೇಶವನ್ನ ಇಟ್ಟುಕೊಂಡು ಇಲ್ಲಿ ಜೀರ್ಣೋದ್ಧಾರದ ಕೆಲಸವನ್ನ ಮಾಡುತ್ತಿದ್ದಾರೆ. ಇಲ್ಲಿನ ಕಟ್ಟಡ ಕೆಲಸ ಮಾಡಲು ಬಂದ ಗಾರೆ ಕೆಲಸಗಾರ ಆನಂದ್ಗೆ ಮೊದಲನೇ ದಿನವೇ ಇಲ್ಲಿ ಸರ್ಪ ದರ್ಶನವಾಯಿತು. ನಿನ್ನ ಮಂದಿರದ ಕೆಲಸವನ್ನೇ ಮಾಡಲು ಬಂದಿದ್ದೇವೆಂದು ಹೇಳಿದಾಗ ಅದು ಮಂದಿರದೊಳಕ್ಕೆ ಹೋಗಿಬಿಟ್ಟಿತು. ಇಲ್ಲಿ ಭಕ್ತಿಯಿಂದ ಮುನೀಶ್ವರ ಸ್ವಾಮಿಗೆ ವಂದಿಸಿ ಕೆಲಸ ಮಾಡಲು ಆರಂಭಿಸಿದ ಆನಂದ್ಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾಗಿರುವ ಅಚ್ಚರಿಯೇ ಸುಮಾರು 4 ಕೋಟಿಗಳ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಸಿಕ್ಕಿರುವುದು. ಬೆಂಗಳೂರಿನ ಜಾಲಹಳ್ಳಿಯ ಪಕ್ಕದಲ್ಲಿರೋ ಮಲ್ಲಸಂದ್ರ ಪ್ರದೇಶದಲ್ಲಿರೋ ಐಡಿಯಲ್ ಶಾಲೆಯ ಬಳಿಯಲ್ಲಿರೋ ಮುನೀಶ್ವರ ಮಂದಿರವು ಸದಾ ಅಚ್ಚರಿಗಳು ಎದುರಾಗೋ ವಿಸ್ಮಯಕಾರಿ ತಾಣವಾಗಿದೆ, ಕಷ್ಟಗಳನ್ನ ನೀಗೋ ಶಕ್ತಿ ತಾಣವಾಗಿದೆ. ಇಂತಹ ಮಾತುಗಳಿಗೆ ಅಚ್ಚರಿಗಳನ್ನ ಕಂಡಿರುವ ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೇ.